ಹಬೀಬಿ ಕಮ್ ಟು ದುಬೈ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಶಾನ್ ಡೈರೀಸ್. ಇವತ್ತು ಆಲ್ ಆಫ್ ಅ ಸಡನ್ ದುಬೈಯಲ್ಲಿ ಜೋರು ಮಳೆ ಶುರುವಾಯಿತು. ಈ ಮಳೆ ನೋಡಿ ನನ್ನ ಹಸ್ಬೆಂಡ್ ಹೇಳಿದ್ರು ಏನಾದರೂ ಬಿಸಿ ಬಿಸಿಯಾಗಿ ಮಾಡಿಕೊಡು ಅಂತ. ಏನು ಮಾಡೋದಂತ ಕೇಳುವಾಗ ಮಸಾಲ ಫ್ರೆಂಚ್ ಫ್ರೈಸ್ ಬೇಕು ಅಂತಂದರು. ಸೊ ಅದಕ್ಕೋಸ್ಕರ ನಾನು ಮಸಾಲ ಫ್ರೆಂಚ್ ಫ್ರೈಸ್ ಮಾಡ್ತಿದ್ದೀನಿ, ಅದರ ಜೊತೆಗೆ ಒಂದು ಮೇಯೋ ಡಿಪ್ ಕೂಡ ಮಾಡ್ತಿದ್ದೀನಿ. ಈ ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಈ ರೆಸಿಪಿಗೋಸ್ಕರ ನಾನು 3 ಪೊಟೇಟೊ ತಗೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದು ಲಾಂಗ್ ಸ್ಟಿಕ್ ಥರ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಆದಮೇಲೆ ಇದನ್ನು ನೀರಲ್ಲಿ ಹಾಕಿ 15 ನಿಮಿಷ ಇಡಬೇಕು. ಇವಾಗ ನಾವು ಮೇಯೋ ಡಿಪ್ಪನ್ನು ರೆಡಿ ಮಾಡೋಣ. ಇದಕ್ಕೆ ಇಂಗ್ರೀಡಿಯೆಂಟ್ಸ್: 2.5 ಟೇಬಲ್ ಸ್ಪೂನ್ ಮೇಯೋನೀಸ್, ಯಾವುದೇ ಮೇಯೋನೀಸನ್ನು ನೀವು ತಗೊಳ್ಬಹುದು, 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್, 1/2 ಟೇಬಲ್ ಸ್ಪೂನ್ ಸೋಯಾ ಸಾಸ್, 1/2 ಟೀಸ್ಪೂನ್ ಆರಿಗ್ಯಾನೋ, 1/2 ಟೀಸ್ಪೂನ್ ಚಿಲ್ಲಿ ಫ್ಲೇಕ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಆ ಮೇಯೋ ಡಿಪ್ ಇಸ್ ರೆಡಿ. ಇವಾಗ ನಾವು ಸೋಕ್ ಮಾಡಿದ್ದ ಪೊಟೇಟೊ ಸ್ಟಿಕ್ಸನ್ನು ಒಂದು ನ್ಯಾಪ್ಕಿನ್ ಮೇಲೆ ಸ್ಪ್ರೆಡ್ ಮಾಡಬೇಕು. ಇದರ ಮೇಲೆ ಇನ್ನೊಂದು ಟಾವಲನ್ನು ಇಟ್ಟು ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಬೇಕು. ಆ ಪೊಟೇಟೋಸಲ್ಲಿದ್ದ ಎಲ್ಲ ನೀರನ್ನು ತೆಗಿಬೇಕು. ಈ ಪೊಟೇಟೋಸ್ ಡ್ರೈ ಆದಮೇಲೆ ಅದನ್ನು ತೆಗೆದು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇದಕ್ಕೆ 2 ಟೀಸ್ಪೂನ್ ಖಾರದ ಪುಡಿ, 1/2 ಟೀಸ್ಪೂನ್ ಗರಂ ಮಸಾಲ, 1/4 ಟೀಸ್ಪೂನ್ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ನಾನು ಇದನ್ನು ಏರ್ ಫ್ರೈ ಮಾಡ್ತಿದ್ದೇನೆ, ಅದಕ್ಕೋಸ್ಕರ ಎಣ್ಣೆ ಹಾಕ್ತಿದ್ದೇನೆ. ನೀವು ಏರ್ ಫ್ರೈಯರ್ ಇಲ್ಲದಿದ್ದರೆ ಡೀಪ್ ಫ್ರೈ ಕೂಡ ಮಾಡ್ಬೋದು. ಡೀಪ್ ಫ್ರೈ ಮಾಡುವಾಗ ಇದಕ್ಕೆ ಎಣ್ಣೆ ಹಾಕಬೇಕಂತಿಲ್ಲ, ಯಾಕಂದರೆ ನೀವು ಎಣ್ಣೆಯಲ್ಲೇ ಅದನ್ನು ಬಿಡ್ತೀರಲ್ವಾ. ನಾನು ಏರ್ ಫ್ರೈ ಮಾಡೋದ್ರಿಂದ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೇ ಮಾಡ್ತಿದ್ದೇನೆ. ಇದನ್ನು ಇಮಿಡಿಯೇಟಾಗಿ ಫ್ರೈ ಮಾಡಬೇಕು, ಇಲ್ಲ ಅಂದರೆ ಅದರದ್ದು ನೀರು ಬಿಟ್ಕೊಳ್ತದೆ. ಫಸ್ಟಿಗೆ ಏರ್ ಫ್ರೈಯರಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದರ ಟ್ರೇಯನ್ನು ಗ್ರೀಸ್ ಮಾಡಬೇಕು. ಆಮೇಲೆ ಅದಕ್ಕೆ ಪೊಟೇಟೋಸ್ ಹಾಕಿ 200 ಡಿಗ್ರೀಸಲ್ಲಿ 12 ಮಿನಿಟ್ಸಿಗೆ ಏರ್ ಫ್ರೈ ಮಾಡಬೇಕು. ಮಧ್ಯದಲ್ಲಿ ಒಂದೆರಡು ಸತಿ ತೆಗೆದು ಇದನ್ನು ಟಾಸ್ ಮಾಡಬೇಕು. ಸೊ ನಮ್ಮ ಮಸಾಲ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ಇದನ್ನು ನಾವು ಅವಾಗ ಪ್ರಿಪೇರ್ ಮಾಡಿದ ಮೇಯೋ ಡಿಪ್ ಜೊತೆ ಸರ್ವ್ ಮಾಡ್ಬೋದು. ಈ ರೀತಿ ನಾವು ತುಂಬಾ ಕಮ್ಮಿ ಆಯಿಲನ್ನು ಯೂಸ್ ಮಾಡಿ ಮನೆಯಲ್ಲೇ ಯಮ್ಮಿಯೆಸ್ಟ್ ಆದ ಮಸಾಲ ಫ್ರೆಂಚ್ ಫ್ರೈಸ್ ಪ್ರಿಪೇರ್ ಮಾಡ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ.